ಮ್ಯಾಚ್ T20 ಬರ್ತಾ ಇದೆ. ಇಂಡಿಯನ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂಡ್ ಪಾಕಿಸ್ತಾನ್ ಟೀಮ್ಗೆ ಆಲ್ ದ ಬೆಸ್ಟ್. ಯಾಕಂದ್ರೆ ಒಂದು ಸ್ಪೋರ್ಟ್ಸ್ ಅಂತ ಬಂದಾಗ ಇಬ್ಬರಿಗೂ ವಿಶ್ ಮಾಡಬೇಕಾದ ಎಲ್ರು ಧರ್ಮ ಅದು. ಇಬ್ಬರದು ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದ್ರೆ ಒಂಥರ ಏನು ವರ್ಲ್ಡ್ ಎಲ್ರಿಗೂ ಕುತೂಹಲ ಮೂಡಿಸುವಂತ ಒಂದು ಮ್ಯಾಚ್. ಸೊ ಎಲ್ಲರೂ ಸಪೋರ್ಟ್ ಇಂಡಿಯಾ ಅಂಡ್ ಲೆಟ್ ಇಂಡಿಯಾ ವಿನ್. ಆಮೇಲೆ ಭಗವಂತನಲ್ಲಿ ಅದೇ ಪ್ರಾರ್ಥನೆ ಮಾಡ್ಕೋತೀನಿ, ಇಬ್ಬರಿಗೂ ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್. ಖುಷಿಯಾಗಂಥದ್ದು ಏನು ಅಂದರೆ, ನಾನೊಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಈ ಒಂದು ಭಾರತ ಮತ್ತು ಪಾಕಿಸ್ತಾನ ಆಟ ಅಂತ ರೋಚಕವಾಗಿರುತ್ತೆ. ಅದರಲ್ಲಿ ಆ ರೋಚಕತೆಯಲ್ಲಿ ಭಾರತೀಯತೆಯೂ ಇರುತ್ತೆ, ಕ್ರೀಡತ್ವದ ಏನು ಮನೋಭಾವ ಇರುತ್ತೆ ಅದೆಲ್ಲವೂ ಇರುತ್ತೆ. ಬಟ್ ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ. 4 ವರ್ಷದ ನಂತರ ಮತ್ತೆ ಭಾರತ ಪಾಕಿಸ್ತಾನದ ಆಟದ ವಾರ್ ಅಂತ ಕರಿತೀವಲ್ಲ ಅದು, ನಿಜವಾಗ್ಲೂ ನಮ್ಮ ಇಡೀ ಭಾರತದ ತಂಡದ ಎಲ್ಲ ಆಟಗಾರರು ಚೆನ್ನಾಗಿ ಆಡೇ ಆಡ್ತೀರಾ, ಗೆದ್ದೇ ಗೆಲ್ತೀರಾ, ಒಂದೇ ಮಾತ್ರ ನಮ್ಮ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಬಹಳ ಕುತೂಹಲಕಾರಿ, ಎಲ್ಲರಿಗೂ ಒಂದು ಫೆಸ್ಟಿವಲ್ ಸ್ಪೋರ್ಟ್ಸ್ ಅಂದರೆ ಅದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಸೊ ಇಂಡಿಯಾ ಇವತ್ತವರೆಗೂ ವರ್ಲ್ಡ್ ಕಪ್ಪಲ್ಲಿ ಯಾವತ್ತೂ ಪಾಕಿಸ್ತಾನ ಮೇಲೆ ಸೋತಿಲ್ಲ. ಸೊ ನಮ್ಮ ದೇಶ ನಮ್ಮ ಹೆಮ್ಮೆ. ಸೊ ನಮ್ಮ ಭಾರತ ಪಾಕಿಸ್ತಾನ ಮೇಲೆ ಆಡಬೇಕಾದ್ರೆ ಎಲ್ಲರಿಗೂ ಒಂದು ಬ್ಲಡ್ ರಶ್ ಇರುತ್ತೆ, ಮತ್ತೆ ಕುತೂಹಲಕಾರಿಯಾಗಿದೆ. ಆ್ಯಂಡ್ ಗೆದ್ದೇ ಗೆಲ್ತಾರೆ, ಗೆದ್ದು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಡಿಯಾ ಪಾಕಿಸ್ತಾನ ನಡುವೆ ನಡೀತಾ ಇರೋ 2020 ವರ್ಲ್ಡ್ ಕಪ್ಪಲ್ಲಿ ಹೇಳಲೇಬೇಕಾಗಿಲ್ಲ, ನಮ್ಮ ಇಂಡಿಯಾನೇ ಗೆಲ್ಲೋದು. ಸೊ ಬೆಸ್ಟ್ ವಿಶಸ್ ಟು ಅವರ್ ಇಂಡಿಯನ್ ಟೀಮ್. ಇದು ಕಂಪ್ಲೀಟ್ ವಾರ ಇದು, ಯಾಕೆಂದರೆ ಪ್ರತಿ ಸಲನೂ ಮೋಕ ಮೋಕ ಅಂತ ಆ್ಯಡ್ ಮಾಡ್ತಾನೆ ಇರ್ತೀವಿ, ಹೊಡಿತಾನೆ ಇರ್ತೀವಿ. 12-0 ಆಗಿದೆ ಇದುವರೆಗೂ ವರ್ಲ್ಡ್ ಕಪ್ಪಲ್ಲಿ, ಒಂದು ಸಲನೂ ಸೋಲ್ಸೋಕ್ಕಾಗಿಲ್ಲ ಯಾವುದೇ ರೀತಿ. 50 ವರ್ಷ ವರ್ಲ್ಡ್ ಕಪ್ಪಲ್ಲೂ ಸೋಲ್ಸೋಕ್ಕಾಗಿಲ್ಲ, 20 ವರ್ಷ ವರ್ಲ್ಡ್ ಕಪ್ಪಲ್ಲೂ ಸೋಲ್ಸೋಕ್ಕಾಗಿಲ್ಲ, ಈ ವರ್ಷನೂ ಸೋಲ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ RCB ಕ್ಯಾಪ್ಟನ್ಸಿನಲ್ಲಿ ತಂಡನ ಗೆಲ್ಸೋಕ್ಕಾಗಲಿಲ್ಲ. ವರ್ಲ್ಡ್ ಕಪ್ ಎಲ್ಲರೂ ಗೆಲ್ಸಿ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿ ರಿಟೈರ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಡೀ ತಂಡ ಇವಾಗ ಎಲ್ಲ ಯಂಗ್ಸ್ಟರ್ಸು, ನ್ಯೂ ಕಮರ್ಸ್ ಇರೋದು, ಹೊಸ ಅಲೆ ಬಂದಿರೋದು, ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ. ಯಂಗ್ಸ್ಟರ್ಸ್ ಅವಕಾಶ ಕೊಟ್ಟಷ್ಟು ಟೀಮ್ ಚೆನ್ನಾಗಾಗುತ್ತೆ. ಟೀಮ್ ಇಂಡಿಯಾಗೆ ವಿಶಿಂಗ್ ಯು ಆಲ್ ದ ಬೆಸ್ಟ್. ಕ್ರಿಕೆಟ್ ಅನ್ನೋದು ಈಗ ಏನು ನಮ್ಮ ಭಾರತದಲ್ಲಿ ಅದೊಂದು ಕ್ರಿಕೆಟ್ನ ಧರ್ಮ ಅಂತ ಹೇಳ್ತಾರೆ, ಅಥವಾ ಕ್ರಿಕೆಟನ್ನು ಒಂದು ತುಂಬ ಅದಕ್ಕೆ ಕೊಡೋ ಪ್ರಾಮುಖ್ಯತೆಯೇ ಬೇರೆ. ಈಗ ವರ್ಲ್ಡ್ ಕಪ್ಪಲ್ಲಿ ಸತತವಾಗಿ ಕಪಿಲ್ ದೇವ್ ಅವರು ಕಾಲದಿಂದ ನೋಡ್ತಾ ಬಂದರೆ ಹೇಗೆ ಎಷ್ಟು ಹತ್ತಿರಕ್ಕೆ ತೊಗೊಳುತ್ತೆ ನಮ್ಮ ಭಾರತ ಅಂತಂದರೆ ಅದನ್ನೊಂದು ಯುದ್ಧ ಅನ್ನೋ ರೀತಿ ನೋಡುತ್ತೆ. ಒಂದು ರೀತಿ ಈ ಒಂದು ಈ ಕ್ರಿಕೆಟ್ ಈ ಪಂದ್ಯ ಮುಖ್ಯವಾಗಿ ತುಂಬ ದೊಡ್ಡ ಏನು ಎಲ್ಲರೂ ಎದುರು ನೋಡ್ತಾ ಇರೋವಂಥದ್ದು. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, ಸದಾ ಗೆಲ್ಲುತ್ತೆ. ವರ್ಲ್ಡ್ ಕಪ್ ಅಂದಾಗ ನಮಗೆ ಜಿದ್ದಾಜಿದ್ದಿ ಬೀಳೋದೆ ಎರಡು ದೇಶದ ಮೇಲೆ, ಒಂದು ಇಂಡಿಯಾ, ಇನ್ನೊಂದು ಪಾಕಿಸ್ತಾನ. ಅದರಲ್ಲೂ ಒಂದು ನಮಗೆ ದೇವರ ವರ ಏನು ಅಂತಂದರೆ, ಇದುವರೆಗೂ ನಾವು ವರ್ಲ್ಡ್ ಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ ಸೋತೇ ಇಲ್ಲ, ಸೋಲದು ಇಲ್ಲ. ಈ ಸಲಿಯೂ ಕೂಡ ಜಯ ನಮ್ಮದೇ. ಚಿಂದಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಯಾಕೆಂದರೆ ಇದೊಂಥರ ಜನಗಳಿಗೆ ಒಂದು ಉತ್ಸಾಹಭರಿತವಾದ ಜಾತ್ರೆ, ಭರ್ಜರಿ ಹಬ್ಬ ಮಾಡಿಬಿಡ್ತಾರೆ. ಇಂಥ ಟೈಮಲ್ಲಿ ನಮ್ಮೆಲ್ಲ ಪ್ಲೇಯರ್ಸ್ಗಳು ಅದ್ಭುತವಾಗಿ ಆಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಉತ್ತಮವಾದ ಪ್ರದರ್ಶನ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಪ್ರತಿಯೊಂದು ಮ್ಯಾಚನ್ನು ನಮ್ಮ ಇಂಡಿಯಾನೇ ಗೆಲ್ಲಿ, ಕಪ್ ನಮ್ಮದೇ, ನಮ್ಮ ಟೀಮೇ ತಗೊಂಡು ಬರಲಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಆಲ್ವೇಸ್ ಆಂಗ್ಸೈಟಿ, ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಇರುತ್ತೆ. ಎಲ್ಲರೂ ಕೂತ್ಕೊಂಡು ಎಲ್ಲ ಕೆಲಸ ಬಿಟ್ಟು ನಾವು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ನ ನೋಡ್ತೀವಿ ಯಾವಾಗ್ಲೂ. ಆ್ಯಂಡ್ ಎಲ್ರಿಗೂ ಇಂಡಿಯಾ ವಿನ್ ಆಗಬೇಕನ್ನೋದು ಇದ್ದೇ ಇರುತ್ತೆ, ಯಾಕಂದರೆ ಕಾರಣ ಏನು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಪಾಕಿಸ್ತಾನ್ ನಾವು ಮೋದಿ ಹೇಳಿರೋ ಥರ ಘುಸ್ಕೆ ಮಾರಂಗೆ ಅನ್ನೋ ಅಂತ ಹೇಳಿರೋ ಥರ ಈ ಸಲ ಇದು ಕ್ರಿಕೆಟಲ್ಲೂ ನಾವು ಅದೇ ಮಾಡೋದು. ಸೊ ವಿ ಆರ್ ಜಸ್ಟ್ ವೇಟಿಂಗ್ ಫಾರ್ ಇಂಡಿಯಾ ಟು ವಿನ್ ಆ್ಯಂಡ್ ನಮ್ಗೆಲ್ಲರೂ ಸದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ.